साडेतीन वर्षापासून बेळगावमध्ये केएटी स्थापन करण्याची मागणी आहे, परंतु आतापर्यंतही ती मागणी पूर्ण करण्यात आलेली नाही। केएटी बेंगळूरमध्ये असल्याने बेळगावतील जनतेला वारंवार केएटी संदर्भातील कामकाजावर धरून बेंगळूरला जावे लागते। बेळगावमध्ये केएटी स्थापनेला अद्यापही प्रारंभ करण्यात आला नाही। बेळगाव शहरामध्ये अनेक वर्षांपासून वकिलांकडून अनेक आंदोलने व धरणे धरण्यात आले। बेळगाव शहरामध्ये केएटीची स्थापनेची मागणी अधिक करण्यात आले, मात्र ती अद्यापही या ठिकाणी करण्यात आलेली नाही। बेळगाव शहरामध्ये केएटीची कामे एका भाडे तत्वावर एका इमारतीमध्ये केली जातात, यावर नाराजी वकील आर पी पाटील यांनी व्यक्त केली आहे। इवत्तु बेळगावदल्लि नावु हलवारु वर्षगळिंद नावु केएटि ओंदु स्ट्रैक् अन्नु माड्कोंडु बंदीवि। एष्टो मंदि वकीलर मेले सिक्कापट्टि केस अदु क्रिमिनल केस अदु, बट इवत्त केएटियन्नु बेळगाव बेंच् कोट्टार। बट केएटि अष्टोंदु सुशिक्षितवागि स्वच्छवागि अदन्नु मेंटेन् आगता इल्ल। आमेले सम् केसस् बेंगळूरिगे तगोंडु अंटार, सम् केसस् इल्ले कंडक्ट् माड्तार, इदु आगबारदु। ಬೆಳಗಾವಿಯಲ್ಲಿ ಕೆಟಿ ಮಾಡಿರಲ್ಲ, ಇಲ್ಲಿ ಫೈಲಿಂಗು ಇಲ್ಲೇ ಆಗಬೇಕು, ಕೇಸು ಇಲ್ಲೇ ನಡೆಸಬೇಕು, ಮತ್ತು ಪ್ರತಿಯೊಂದು ಕೇಸುಗಳಿಗೆ ಕೇಸ್ ಬಗ್ಗೆ ಇಲ್ಲೇ ಎಲ್ಲ ನಿರ್ಣಯಗಳಾಗಬೇಕು। ಮತ್ತು ಆಮೇಲೆ ಇನ್ನೊಂದು ಮೂಲ ಅಂದ್ರೆ ಇವತ್ತು ಕೆಟಿಗೆ ಸ್ವಂತ ಕಟ್ಟಡ ಆಗಬೇಕು, ಸ್ವಂತ ಕಟ್ಟಡ ಇಲ್ಲ, ಅದಕ್ಕಾಗಿ ಸರ್ಕಾರ ಲಕ್ಷಾಂತರ ಗಟ್ಟಲೆ ಬಾಡಿಗೆ ಕೊಡ್ತಾ ಇದೆ। ಯಾಕೆ ಸರ್ಕಾರ ದುಡ್ಡು ಹಾಳು ಮಾಡಬೇಕು? ಸರ್ಕಾರ ದುಡ್ಡು ಅದು ಸರ್ಕಾರದಲ್ಲ, ಇವತ್ತು ಪ್ರತಿಯೊಂದು ಪ್ರಜೆಗಳ ಟ್ಯಾಕ್ಸ್ ಸ್ವಾಮ್ಯ ಅದು। ಅದಕ್ಕಾಗಿ ದಯಮಾಡಿ ಅದು ಸರ್ಕಾರ ದುಡ್ಡನ್ನು ಹಾಳು ಮಾಡದೆ ಸ್ವಂತ ಕಟ್ಟಡ ಮಾಡಿ, ಸ್ವಂತ ಕಟ್ಟಡದಲ್ಲಿ ಕೆಟಿ ಪರ್ಮನೆಂಟ್ ಬೆಂಚ್ ಆಗಬೇಕು, ಪರ್ಮನೆಂಟ್ ಬೆಂಚ್ ಮಾಡಿ ಪ್ರತಿಯೊಂದು ಕೇಸ್ಗಳ ನಿರ್ಣಯ ಇಲ್ಲೇ ಆಗಬೇಕು ಅಂತೇಳಿ ನಾನು ಕೇಳ್ಕೊತೀನಿ। ಯಾನಂತರ ವಕೀಲ ವಿನೋದ್ ಪಾಟೀಲ್ ಯಾನಿ ಅಪ್ಲ ಅಭಿಪ್ರಾಯ ವ್ಯಕ್ತ ಕೇಳಾ। ಕೆಟಿ ಮೊದಲು ಬೆಂಗಳೂರಿನಲ್ಲಿ ಇತ್ತು, ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಜನತೆ ಇಲ್ಲಿ ಏನಾದರೂ ನಾವು ಕೆಟಿಗೆ ಹೋಗಬೇಕಾದ್ರೆ ಬೆಂಗಳೂರಿಗೆ ಪ್ರತಿಯೊಂದು ಎಲ್ಲ ನೌಕರಸ್ಥರು ಎಲ್ಲ ಅಲ್ಲೇ ಹೋಗಬೇಕಾಗಿತ್ತು। ನಮ್ಮ ವಕೀಲರ ಹೋರಾಟದಿಂದ, ಸತತ ಹೋರಾಟದಿಂದ ನಮ್ಮ ಆರ್ ವಿ ಪಾಟೀಲ್ ಆಗಿರ್ಬೋದು, ನಮ್ಮ ದಿವಂಗತ ಎ ಜಿ ಮುಳಾಡ್ಮಡ್ ಸರ ಉಪವಾಸ ಸತ್ಯಾಗ್ರಹ ಕೂತ ಗೌರ್ಮೆಂಟ್ ಮೇಲೆ ಒತ್ತಡವನ್ನು ಹೇರಿ ಇಲ್ಲಿ ಕೆಟಿ ಮಾಡೋದ್ರಲ್ಲಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ನ್ಯಾಯವಾದಿಗಳು ಎಲ್ಲರೂ ಇಲ್ಲಿ ಬೆಳಗಾವಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಸರ್ಕಾರ ಮೇಲೆ ಒತ್ತಡವನ್ನು ಹೇರಿ ಇಲ್ಲಿ ಕೆಟಿಯನ್ನು ಸ್ಥಾಪನೆ ಮಾಡಿದರು। ಸ್ಥಾಪನೆ ಮಾಡಿದರೂ ಕೂಡ ಇಲ್ಲಿ ಬಾಡಿಗೆಯಲ್ಲಿ ಅದನ್ನು ಕಟ್ಟಡವನ್ನು ಹಿಡಿದು ಕಟ್ಟಡದಲ್ಲಿ ಅದನ್ನು ಈಗ ನಡೆಸ್ತಾ ಇತ್ತು, ಕೆಲವೊಂದು ದಿನ ನಡೀತು। ಇವಾಗ ಏನು ಮಾಡಿದರು, ಕೆಲವೊಂದು ದಿನ ಅಲ್ಲಿ ಇವರು ಸರಿಯಾಗಿ ಸಿಟ್ಟಿಂಗ್ ಇರೋಂಗಿಲ್ಲ, ಅಲ್ಲಿ ಇಬ್ಬರು ಜನ ಬೇಕಲ್ಲಿ ಮೆಂಬರ್ಸು ಅವ್ರು ಇರೋಂಗಿಲ್ಲ, ಒಬ್ಬರು ಇರ್ತಾರೆ, ಇಲ್ಲ ಅಂತೇಳಿ ಅವ್ರು ಮತ್ತೆ ಅಲ್ಲಿ ಬೆಂಗಳೂರು ಕಳಿಸೋದು ಮತ್ತು ಈ ಕಡೆ ಮಾಡೋದು, ಇದು ನಿರಂತರವಾಗಿ ವ್ಯವಸ್ಥಿತವಾಗಿ ನಡೀತಾ ಇಲ್ಲ ಅಲ್ಲಿ ಕೇಸ್ಗಳನ್ನು। ಅದಕ್ಕಾಗಿ ಮತ್ತು ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆಯೂ ಸರಿ ಇಲ್ಲ। ಈಗ ಕರ್ನಾಟಕ ನಾವು ಸರ್ಕಾರ ಕೇಳೋದಂತಂದರೆ ಏನಂದರೆ ಮೊದಲು ಸ್ವತ್ತು ಕಟ್ಟಡ ಮಾಡಬೇಕು। ಈಗಾಗ ಉತ್ತರ ಕರ್ನಾಟಕದಲ್ಲಿ ನಮಗೆಲ್ಲ ಇಷ್ಟು ಜನಕ್ಕೆ ಅನುಕೂಲ ಅದ, ಇಲ್ಲೇ ಕೇಸ್ ನಡೀಬೇಕು, ನಿರಂತರವಾಗಿ ಕೇಸ್ ನಡೀಬೇಕು, ಪ್ರತಿದಿನ ಕೇಸ್ ನಡೆದು ಇಲ್ಲೇ ಫೈಲಿಂಗ್ ಆಗಿ ಇಲ್ಲೇ ಕೇಸನ್ನು ನಿರ್ಣಯ ಆಗಿ ಇಲ್ಲೇ ಡಿಸ್ಪೋಸಲ್ ಆಗಬೇಕು, ಇದನ್ನೆಲ್ಲ ಮಾಡಬೇಕು, ಮತ್ತು ಸ್ವಂತ ಕಟ್ಟಡನ ಅದನ್ನು ಇಲ್ಲಿ ಮಾಡಬೇಕಂತ ನಾ लवकरात लवकर बेळगावमध्ये केएटी स्थापन करून बेळगाववासियांना सोयीस्कर करून देण्याची मागणी यावेळी करण्यात आली आहे। महादेव पवार, केएनएन सिटी न्यूज, बेळगाव।